ಚಿಕ್ಕಬಳ್ಳಾಪುರ ಅಂದ್ರೆ ಸಾಕು ಬರದ ನಾಡು ಅಂತಾರೆ. ಆಂಧ್ರಪ್ರದೇಶ ಕರ್ನಾಟಕಕ್ಕೆ ಅಂಟಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇಸಿಗೆ ಕಾಲದಲ್ಲಿ ಬಿಸಿಲ ತಾಪಕ್ಕೆ ಈ ಭಾಗದ ಜನ ನಲುಗಿ ಹೋಗ್ತಾರೆ. ಆದರೆ ಈ ವರ್ಷ ಮಳೆ ಇಲ್ಲದೆ ಒಂದು ತಿಂಗಳು ಮುಂಚಿತವಾಗಿ ಬೇಸಿಗೆ ಶುರುವಾಗಿದ್ದು ಚಿಕ್ಕಬಳ್ಳಾಪುರ ಭಾಗದಲ್ಲಿ  40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲಿನ ಪ್ರಖರತೆ ತಲುಪಿದೆ. ಬೆಳಗ್ಗೆ 8 ಗಂಟೆಯಾದರೆ ಸಾಕು ಬೆವರು ಹನಿಗಳು ಆರಂಭವಾಗುತ್ತವೆ. 10 ಗಂಟೆಗೆ ವಿಪರೀತ ಬಿಸಿಲಿನ ಝಳ ಆರಂಭವಾಗುತ್ತದೆ. ಇದರ ಜೊತೆಗೆ ಬಿಸಿಯಾದ ಗಾಳಿ ಮುಖಕ್ಕೆ ತಾಗುವುದರಿಂದ ಮುಖವೆಲ್ಲ ಸುಟ್ಟ ಅನುಭವ ಆಗುತ್ತಿದೆ. ಇದರಿಂದಾಗಿ ಸದಾ ವಾಹನಗಳು ಮತ್ತು ಜನರಿಂದ ಗಿಜಿಗುಡುತ್ತಿದ್ದ ಚಿಕ್ಕಬಳ್ಳಾಪುರದ ರಸ್ತೆಗಳಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಸಂಚರಿಸುವವರ ಸಂಖ್ಯೆ ತೀರಾ ಇಳಿಮುಖವಾಗಿದೆ. ಬೇಸಿಗೆಯ ಬಿರುಬಿಸಿಲು ಆರಂಭವಾಗುತ್ತಿದ್ದಂತೆ ನಗರದ ರಸ್ತೆ ಬದಿ ಜನಸಂದಣಿ ಪ್ರದೇಶಗಳಲ್ಲಿ ಹಣ್ಣು ಹಂಪಲು ತಂಪು ಪಾನೀಯ ಮತ್ತು ಎಳನೀರು ಅಂಗಡಿಗಳು ಎಲ್ಲೆಂದರಲ್ಲೇ ತಲೆ ಎತ್ತಿವೆ. ಬೇಸಿಗೆ ಬಿಸಿಲಿನಿಂದ ಬಸವಳಿದ ಜನರು ಹಣ್ಣು ತಂಪು ಪಾನೀಯಗಳಿಗೆ ಮೊರೆ ಹೋಗುತ್ತಿರುವುದರಿಂದ ಎಳನೀರು ಕಲ್ಲಂಗಡಿ ಕಬ್ಬಿನ ಹಾಲಿನ ವ್ಯಾಪಾರ ಜೋರಾಗಿದೆ. ಜೊತೆಗೆ ಹಣ್ಣಿನ ಜ್ಯೂಸ್ ನಿಂಬು ರಸ ಮಜ್ಜಿಗೆ ಮಾರಾಟ ಭರಾಟೆಯಿಂದ ಸಾಗಿದ್ದು ಜನ ಊಟ ಬಿಟ್ಟು ತಂಪಾದ ಪಾನೀಯಗಳನ್ನು ಕುಡಿದು ದಾಹ ತೀರಿಸಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಪವಿತ್ರ, ನಾನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಮ್ಮರು ಅಂದರೆ ಶಿವರಾತ್ರಿಗೆ ಸಮ್ಮರು ಅವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಶಿವರಾತ್ರಿಗೂ ಮುಂಚೆನೆ 15 ಡೇಸ್ ಮುಂಚೆನೆ ಸಮ್ಮರ್ ಸ್ಟಾರ್ಟ್ ಆಗೋಗಿದೆ. ಬೇಸಿಗೆ ತುಂಬ ಚಿಕ್ಕಬಳ್ಳಾಪುರದಲ್ಲಂತೂ 35 ಡಿಗ್ರಿ ಕ್ರಾಸ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಈ ಬಿಸಿಲಿಗೆ ಫುಲ್ ಜಾಸ್ತಿ ಊಟನೂ ತಿನ್ನೋಕ್ಕಾಗದೆ ಫ್ರೂಟ್ಸ್ಗೆ ಅಥವಾ ಜ್ಯೂಸ್ಗಳಿಗೆ ಮೊರೆ ಹೋಗೋ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಎಳ್ನೀರು ಕೋಲ್ಡ್ ಐಟಮ್ಸ್ ಏನು ಅನಿಸುತ್ತೋ ಐಸ್ ಕ್ರೀಮ್ಸ್ ಅದೆಲ್ಲ ತುಂಬ ಈ ಬಿಸಿಲಿಗೆ ತಣ್ಣಗಿರೋವಂಥ ಪ್ರದೇಶನ ಹುಡ್ಕೊಳ್ಳೋದ್ರ ಜೊತೆಗೆ ಕೂಲಾಗಿರಲಿ ಬಾಡಿನೋ ಅಂತ ಜ್ಯೂಸ್ಗಳ ಮೊರೆ ಜಾಸ್ತಿ ಹೋಗ್ತಾ ಇದ್ದೀವಿ. ಮಧ್ಯಾಹ್ನದ ಊಟನೂ ಮಾಡೋಕ್ಕಾಗದೆ ಬರೀ ಜ್ಯೂಸೇ ಕುಡ್ಕೊಂಡು ಹಣ್ಣುಗಳು ತಿರ್ಕೊಂಡಿರೋವಂಥ ಪರಿಸ್ಥಿತಿ ಬಂದಿದೆ. ಸೊ ಇದು ತುಂಬ ಅಂದರೆ ಇದರಿಂದ ಒಂದು ಸರಿ ಅವ್ರಿಗೆ ಬಿಸ್ನೆಸ್ ಆಗುತ್ತೆ ಅನ್ನೋದಾದ್ರೂ, ಬಟ್ ಹೆವಿ ಬಿಸಿಲಿರೋದ್ರಿಂದ ಬಾಡಿಗೂ ಹೀಟ್ ಜಾಸ್ತಿ ಆಗ್ತಾ ಇದೆ. ಬಿಸಿಲಿಗೆ ಹೊರಗಡೆ ವರ್ಕ್ ಏನು ಮಾಡೋಕೆ ಫೀಲ್ಡ್ ವರ್ಕ್ ಏನಿರುತ್ತೆ ಅದನ್ನು ಮಾಡೋಕ್ಕೂ ಕೂಡ ಆಗದೆ ಆಫೀಸಲ್ಲೇ ಕೂತ್ಕೊಳ್ಳೋವಂಥ ಪರಿಸ್ಥಿತಿ ಇದೆ. ತುಂಬ ಬಿಸಿಲಿದೆ. ಸೊ ಎಲ್ಲರೂ ಏನು ಅಂದರೆ ಈ ಪರಿಸ್ಥಿತಿ ಬಿಸಿಲಿಗೆ ಏನು ತಿನ್ನಬೇಕು ಅದನ್ನು ಅಂದರೆ ವಾತಾವರಣಕ್ಕೆ ತಕ್ಕಂಗೆ ನಿಮ್ಮ ಬಾಡಿನ ತಂಪು ಮಾಡ್ಕೊಳ್ಳೋಂಥ ಐಟಮ್ಸ್ ಊಟಗಳನ್ನು ತಿನ್ನಿ, ಮಸಾಲೆ ಪದಾರ್ಥಗಳನ್ನು ಕಡಿಮೆ ತಿನ್ನಿ, ಮತ್ತು ಫ್ರೂಟ್ಸನ್ನು ಜಾಸ್ತಿ ಫ್ರೂಟ್ಸ್ ಏನಿರುತ್ತೆ ಅದನ್ನು ಜಾಸ್ತಿ ತಿನ್ನಿ, ಅದರ ಜ್ಯೂಸನ್ನೇ ಕುಡೀರಿ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಈ ಬಿಸ್ನೆಸ್ ಸಿಕ್ಕಾಪಟ್ಟೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಾಮೂಲಿ ಇವಾಗ ಕೂಲ್ ವೆದರ್ ಇದ್ದರೆ ನಾವು ಅಷ್ಟಾಗಿ ಏನಕ್ಕೆ ಟೀ ಕಾಫಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಕೂಲ್ ವೆದರ್ ಇತ್ತು ಅಂದರೆ. ಬಟ್ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಕಡೆ ಊಟನೂ ತಿನ್ನೋಕ್ಕಾಗಲ್ಲ, ಆ ಕಡೆ ಟೀ ಕಾಫಿ ಕೂಡ ಕುಡಿಯೋಕ್ಕಾಗಲ್ಲ. ಟೀ ಕಾಫಿ ಬದಲು ಸ್ವಲ್ಪ ಜ್ಯೂಸ್ ಕುಡಿಯೋಣಪ್ಪ, ಹಣ್ಣು ಏನಾದರೂ ತಿನ್ನೋಣಪ್ಪ ಅಂತ ಅನಿಸುತ್ತೆ. ಸೊ ನಮ್ಮ ಬಾಡಿ ಕೂಡ ಅದು ಹೀಟ್ ಜಾಸ್ತಿ ಆಗೋದ್ರಿಂದ ಬಿಸಿಲಿಗೆ ಜಾಸ್ತಿ ಬಾಡಿ ಕೂಡ ಸುಸ್ತಾಗ್ತಾ ಇರೋದ್ರಿಂದ ಡಿಹೈಡ್ರೇಷನ್ ಕಡಿಮೆ ಮಾಡೋದಕ್ಕೆ ನಾವು ಜಾಸ್ತಿ ಜ್ಯೂಸ್ಗೆ ಮತ್ತು ಹಣ್ಣಿಗೆ ಪ್ರಾಮುಖ್ಯತೆಯನ್ನು ಕೊಟ್ಕೊಳ್ತಾ ಇದ್ದೀವಿ. ಸೊ ಹಂಗಾಗಿ ಎಳ್ನೀರು ವ್ಯಾಪಾರಿಗಳೇನಿದ್ದಾರೆ, ಹಣ್ಣಿನ ವ್ಯಾಪಾರಿಗಳೇನಿದ್ದಾರೆ, ಜ್ಯೂಸ್ ಎಲ್ಲಿ ಮಾಡ್ತಾರೆ, ಸೊ ಅಂಥ ಕಡೆಗಳು ತುಂಬ ಇವಾಗ ಜಾಸ್ತಿ ಬಿಸ್ನೆಸ್ ಆಗ್ತಾಯಿದೆ. ಅಂದರೆ ಟೀ ಕಾಫಿಗೆ ಏನು ಹೋಲಿಸ್ಕೊಂಡ್ರೆ ಜ್ಯೂಸ್ ಸ್ವಲ್ಪ ಜಾಸ್ತಿ ಈ ಟೈಮಲ್ಲಿ ಹೋಗೋದ್ರಿಂದ ಅದ ಕಡೆ ಜಾಸ್ತಿ ಸ್ವಲ್ಪ ಬಿಸ್ನೆಸ್ ಆಗ್ತಾಯಿದೆ ಅಂತ. ಇನ್ನು ಚಿಕ್ಕಬಳ್ಳಾಪುರ ನಗರದ ತಂಪಾದ ಪಾನೀಯಗಳನ್ನು ಕುಡಿಯಲು ಅಂಗಡಿಗಳಿಗೆ ಜನ ತಂಡೋಪತಂಡವಾಗಿ ಆಗಮಿಸಿ ತಂಪಾದ ಕಲ್ಲಂಗಡಿ ಕರಬೂಜ ಹಣ್ಣುಗಳಿಗೆ ಜನರು ಮುಗಿಬೀಳುತ್ತಿರುವುದು ಸಾಮಾನ್ಯವಾಗಿದೆ. ದಿನಕ್ಕೆ ಚಿಕ್ಕಬಳ್ಳಾಪುರ ನಗರಕ್ಕೆ 10 ಲಾರಿಗಳು ಕಲ್ಲಂಗಡಿ ಕರಬೂಜ ದ್ರಾಕ್ಷಿ ಹಣ್ಣುಗಳನ್ನು ತುಂಬಿಕೊಂಡು ನಗರಕ್ಕೆ ಬರ್ತಾ ಇವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ತಂಪು ಪಾನೀಯಗಳು ಮಾರಾಟವಾಗ್ತಿವೆ. ಪ್ರತಿದಿನ ಅಂಗಡಿ ಮಾಲೀಕರಿಗೆ ತಂಪು ಪಾನೀಯಗಳ ಮಾರಾಟ ಜೋರಾಗಿದ್ದು ಉತ್ತಮ ಲಾಭ ಸಿಗ್ತಾ ಇದೆ. ಸರ್, ನನ್ನ ಹೆಸರು ವೇಣುಗೋಪಾಲ್ ಅಂತ. ಈಗ ನಾನು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಚಳಿಗಾಲ ಜಾಸ್ತಿ ಟೀ ಕಾಫಿ ಜಾಸ್ತಿ ಓಡ್ತಾ ಇದ್ದೆ. ಮಾತ್ರ ಟೀ ಕಾಫಿ ಒಂದು ಈ ವರ್ಷದಲ್ಲಿ ಹೇಳ್ಬೇಕಂದ್ರೆ ಬಿಸಿಲು ಒಂದು ವರ್ಷಕ್ಕೆ ಮುಂಚೆನೆ ಸ್ಟಾರ್ಟ್ ಆಗೋಯಿತು, ಹೇಳೋಕ್ಕಾಗಲ್ಲ ಆ ಥರ ಬಿಸಿಲು ನಡೀತಾ ಇದೆ. ಅದರಿಂದ ಟೀ ಕಾಫಿ ಸ್ವಲ್ಪ ಸ್ಲೋ ಆಗಿದೆ. ಜ್ಯೂಸಲ್ಲಿ ತುಂಬ ಒಳ್ಳೆ ಒಳ್ಳೆ ತಂಪವಾಗಿರುವಂಥ ಜ್ಯೂಸ್ ಐಟಮ್ಸು, ಕರಬೂಜ ಆಗ್ಬೋದು, ವಾಟರ್ ಮೆಲನ್ ಆಗ್ಬೋದು, ಮೋಸಂಬಿ ಆಗ್ಬೋದು, ಆರೆಂಜ್ ಆಗ್ಬೋದು, ಡ್ರೈ ಫ್ರೂಟ್ಸ್ ಆಗ್ಬೋದು, ಬಟ್ ಬಟರ್ ಫ್ರೂಟ್ ಆಗ್ಬೋದು. ಈ ಜ್ಯೂಸ್ ಐಟಮಲ್ಲಿ ಎಲ್ಲ ಜಾಸ್ತಿ ಜನ ಲೈಕ್ ಮಾಡಿ ಈಗ ಎಲ್ಲರೂ ಜ್ಯೂಸ್ ಐಟಮ್ ಜಾಸ್ತಿ ಲೈಕ್ ಮಾಡಿ ಜ್ಯೂಸ್ ಕುಡಿಯೋಕ್ಕೆ ಬರ್ತಾವ್ರೆ. ಅದರಿಂದ ನಮಗೂ ಒಳ್ಳೆ ಬೆನಿಫಿಟ್ ಇದೆ, ಲಾಭ ನಡೀತಾ ಇದೆ, ಜನರು ಹಂಗೆ ಮನಸ್ಸಿಟ್ಟಿದೆ, ಖುಷಿಯಿಂದ ಬರ್ತಾವ್ರೆ. ಅದರಿಂದ ಸಂತೋಷ ಆಗ್ತಾ ಇದೆ ನಮಗೇನು. ಹೊರಗಡೆ ಯಾವ ಥರ ಬಿಸಿ ವಾತಾವರಣ ಸರ್? ಬಿಸಿ ವಾತಾವರಣ ಹೇಳಕ್ಕೆ ಸರ್, ಈಗ ಹೇಳ್ಬೇಕಂದ್ರೆ ಈ ಒಂದು ತಿಂಗಳಿಂದ ಈಚೆ ದಿನದಿಂದ ಒಂದೊಂದು ಪಾಯಿಂಟ್ ರೈಸ್ ಆಗ್ತಾ ಅಥವಾ 40 ಮೇಲೆ ರೀಚ್ ಆಗಿ ಮೂಮೆಂಟ್ ತುಂಬ ಸಿಕ್ಕಾಪಟ್ಟಿ ಸೆಕೆ ಹೊಡೀತಾ ಇದೆ. ಅದರಿಂದ ಹಂಗೋಗ ಜನ ಹಿಂಗೆ ಜ್ಯೂಸ್ ಕುಡಿಯೋಕ್ಕೆ
ದಾರಿಯಲ್ಲಿ ಹೋಗೋರು ಬೇಕಾದ ಬಂದು ಜ್ಯೂಸ್ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾವ್ರೆ. ಟೀ ಕ್ಯಾಪ್ ಬೇಕಾದ್ರೆ ಜ್ಯೂಸ್ ಚೆನ್ನಾಗಿ ಓಡ್ತಾ ಇದೆ, ಪರವಾಗಿಲ್ಲ ಸರ್. ಈ ಹೋದ ವರ್ಷಕ್ಕೆ ವರ್ಷದಿಂದ ಚೆನ್ನಾಗಿ ರೀಚ್ ಆಗಿದೆ ಸರ್ ವ್ಯಾಪಾರ ಜ್ಯೂಸಿಂದ. ಒಟ್ಟಾರೆ ಮಾರ್ಚ್ನಲ್ಲಿ ಬಿಸಿಲಿನ ಪ್ರಮಾಣ 40 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಇನ್ನು ಏಪ್ರಿಲ್ ಮೇನಲ್ಲಿ ನಾಗರಿಕರ ಸ್ಥಿತಿ ಏನಾಗಬಹುದೆಂದು ಜನ ಆತಂಕದಲ್ಲಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.